Hi, welcome back to the series of business studies chapter 7 directing. ee video dalli naavu motivation process bagge kalthukota idivi thumba chikku video. By the way, this is OBC online business class. Nimi nu subscribe agilla andre agiro share madri WhatsApp Facebook elladru share madi. And by the way, Facebook page kuda ide namdu. Hogi like madi, links description alli kottide. Ivattin video dalli motivation process henge idu start agutte, henge end agutte, middle alli eshtu step galidutte, ಯಾವ ತರ ಇದು ಸ್ಟಾರ್ಟ್ ಆಗಿ ಯಾವ ತರ ಎಂಡ್ ಆಗುತ್ತೆ ಅಂತ. ಲೈಕ್ ಒಂದು ಒಬ್ಬಟ್ಟು ಮನೇಲಿ ತಿಂತಾ ಇದ್ದೀರಾ ಅಂದ್ರೆ ಅದಕ್ಕೆ ಆದಂತ ಒಂದು ಪ್ರೋಸೆಸ್ ಇರುತ್ತೆ, ಅದನ್ನ ಹೆಂಗ್ ಮಾಡ್ಬೇಕು ಅಂತ. ಅಂಗಡಿಲಿರೋ ಸಾಮಗ್ರಿಗಳನ್ನ ತಂದು ಅದನ್ನ ಒಂದು ಪ್ರೋಸೆಸ್ ಅಲ್ಲಿ ಕನ್ವರ್ಟ್ ಮಾಡಿ ನೀವು ಅದನ್ನ ತಿಂತಾ ಇರ್ತೀರಾ. ಸೊ ಇದು ಒಂದು ಪ್ರೋಸೆಸ್ ಆದ್ರೆ ಆ ಪ್ರೋಸೆಸ್ ಎಲ್ಲ ನಿಮ್ಗೆ ಕಾಣಿಸಿರುತ್ತೆ, ಓಕೆ ತರ್ತಾರೆ, ಈ ತರ ಮಾಡ್ತಾರೆ, ಈ ತರ ಆದ್ಮೇಲೆ ಈ ತರ ಮಾಡಿ ಫೈನಲಿ ಅದನ್ನ ಈ ತರ ಹಾಕೊಡ್ತಾರೆ, ಇದೊಂದು ಒಬ್ಬಟ್ ಅಂತ ಅನ್ಕೊಳ್ಳಿ ಅನ್ನೋದಾದ್ರೆ ಮೋಟಿವೇಶನ್ ಪ್ರೋಸೆಸ್ ಹೆಂಗಿರುತ್ತೆ ಅಂತ ಅಷ್ಟೇ. ಮೋಟಿವೇಶನ್ ಪ್ರೋಸೆಸ್ ಅನ್ನೋದು ಈಗಾಗಲೇ ಹೇಳಿರೋ ತರ ಹ್ಯೂಮನ್ ಒಳಗಿರುತ್ತೆ. ಹ್ಯೂಮನ್ ಒಳಗಡೆ ಕ್ರಿಯೇಟ್ ಆಗಿರುವಂತಹ ನೀಡ್ಸ್ ಏನಿರುತ್ತೆ ಅಂದ್ರೆ ಬೇಡಿಕೆ ಅಂತ, ಆ ಬೇಡಿಕೆನ ಸ್ಯಾಟಿಸ್ಫೈ ಮಾಡುವಂತ ಪ್ರೋಸೆಸ್ ಅಷ್ಟೇ ಇದು. ನಾವ್ ಇದನ್ನ ಈ ಚಾರ್ಟ್ ನೋಡಿ ಅರ್ಥ ಮಾಡ್ಕೊಬಹುದು, 6 ಸ್ಟೆಪ್ಸ್ ಇದೆ, ಹೆಂಗೆ ಇದು ಸ್ಟಾರ್ಟ್ ಆಗುತ್ತೆ, ಹೆಂಗ್ ಎಂಡ್ ಆಗುತ್ತೆ ಅಂತ. ಅದಕ್ಕೂ ಮುಂಚೆ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನೋಡಿ, ಈ ಒಂದು ಪ್ರೋಸೆಸ್ ಹೆಂಗ್ ನಡೆಯುತ್ತೆ ಅಂತ ಒಂದು ಕ್ಲಾರಿಟಿ ಬರುತ್ತೆ. ರಾಮು ಅನ್ನೋ ಹುಡುಗನಿಗೆ ತುಂಬಾ ಹೊಟ್ಟೆ ಹಸಿದಿರುತ್ತೆ ಅಂತ ಇಟ್ಕೊಳ್ಳಿ. ಬೆಳಗ್ಗೆಯಿಂದ ಅವ್ನು ಊಟ ಮಾಡಿಲ್ಲ, ಫಸ್ಟಿಂಗ್ ಮಾಡ್ತಿದ್ನೋ ಏನ್ ಮಾಡ್ತಿದ್ನೋ ಟೈಮ್ ಸಿಕ್ಕಿಲ್ವೋ ಗೊತ್ತಿಲ್ಲ, ಬಟ್ ಹೊಟ್ಟೆ ಹಸಿತಾ ಇರುತ್ತಲ್ಲ, ಸುಮಾರು 1 ಗಂಟೆ ಆಗಿರುತ್ತೆ ಟೈಮು, ಅವನಿಗೆ ತುಂಬಾ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ. ಅವನೇನ್ ಮಾಡ್ತಾನೆ, ಹೋಟ್ಲು ಹುಡ್ಕಕ್ ಸ್ಟಾರ್ಟ್ ಮಾಡ್ತಾನೆ. ಸುಮಾರು ಒಂದು 2-3 ಕಿಲೋಮೀಟರ್ ನಡೀತಾನೆ, ಫೈನಲಿ ಒಂದು ಅಂಗಡಿ ನೋಡ್ತಾನೆ, ರೋಟಿ ಡಾಲ್ ಅಂತ. ನಿಮ್ ನಿಮ್ಗೆ ಇಷ್ಟ ಬಂದಿರೋದು ಇಟ್ಕೊಳ್ಳಿ, ರಾಮುಗಿದೆ ಇಷ್ಟ ಅನ್ಸುತ್ತೆ, ಬುಕ್ ಅಲ್ಲಿ ಅದೇ ಕೊಟ್ಟಿದ್ದಾರೆ. ರೋಟಿ ಮತ್ತೆ ಡಾಲ್ 10 ರೂಪಾಯಿ ಅಂತ ಬೋರ್ಡ್ ಹಾಕಿರ್ತಾರೆ. ಇವ್ನು ನೋಡ್ತಾನೆ ಜೋಬಲ್ಲಿ 15 ರೂಪಾಯಿ ಇರುತ್ತೆ, ಸರಿ 10 ರೂಪಾಯಿಗೆ ತಿನ್ನೋಣ ಅಂತ ಬಂದು ಕುತ್ಕೊಂಡು ತಿಂತಾನೆ, 10 ರೂಪಾಯಿ ಕೊಡ್ತಾನೆ. ಆ ಊಟ ತಿಂದಿದ್ದಕ್ಕಿಂತ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು, ಅವನಿಗೆ ಎನರ್ಜಿ ಬರಕ್ ಸ್ಟಾರ್ಟ್ ಆಯ್ತು. ಮತ್ತೆ ಆ ಎನರ್ಜಿ ಇಲ್ಲದೆ ಇರೋದಕ್ಕೆ ತಾನೇ ಅವನಿಗೆ ಓಕೆ ನಂಗೆ ಹೊಟ್ಟೆ ಸಿಗ್ತಿದೆ, ಏನಾದ್ರೂ ಬೇಕು, ಸುಸ್ತಾಗಕ್ಕೆ ಸ್ಟಾರ್ಟ್ ಆಗಿದ್ದು ಎಲ್ಲ. ಈ ಎಕ್ಸಾಂಪಲಿಂದ ನಾವೇನು ತಿಳ್ಕೊಬೋದು ಅಂದ್ರೆ, ಈ ಅನ್ಸ್ಯಾಟಿಸ್ಫೈಡ್ ನೀಡ್ಸ್ ಅಂತ ಹೇಳ್ತಾರೆ, ಅತೃಪ್ತ ಅಂತ ಹೇಳ್ತಾರೆ ಯೂಶಲಿ ಅಗತ್ಯತೆ, ಈಗ ಏನಾದ್ರೂ ಬೇಕು ಸಾಕಾಗಿರಲ್ಲ ಅಥವಾ ಅದ್ ನಿಮಗೆ ನೆಸೆಸಿಟಿ ಇರುತ್ತೆ, ಆತರ ಟೈಮಲ್ಲಿ ಒಂದು ಟೆನ್ಷನ್ ಕ್ರಿಯೇಟ್ ಆಗುತ್ತೆ, ಹಸಿವು ಅನ್ನೋದೇ ಒಂದು ಟೆನ್ಷನ್ ಇಲ್ಲಿ. ಈ ಟೆನ್ಷನ್ ಏನ್ ಮಾಡುತ್ತೆ, ಏನಾದ್ರೂ ಮಾಡ್ಸಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ, ದಟ್ ವಿಲ್ ಬಿ ಎ ಡ್ರೈವ್ಸ್. ಸೊ ಆ ಒಂದು ಪ್ರೋಸೆಸ್ ನೆಕ್ಸ್ಟ್ ಪ್ರೋಸೆಸ್ಗೆ ತಳೆದಾಗ ಏನಾಗುತ್ತೆ ಅಂದ್ರೆ ಸರ್ಚ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಈ ಹೋಟ್ಲ್ ಎಕ್ಸಾಂಪಲ್ ಅದನ್ನ ತಗೋತಾ ಇದ್ದೀನಿ, ರಾಮು ಎಕ್ಸಾಂಪಲ್, ಅವನು ಹೋಟ್ಲ್ ಹುಡ್ಕಕ್ ಸ್ಟಾರ್ಟ್ ಮಾಡ್ತಾನೆ, ಅದು ಅವ್ನು ಸರ್ಚ್ ಮಾಡ್ತಾರದು ಬಿಹೇವಿಯರ್ ನನಗೆ ಬೇಕಿದು ಅಂತ. ಯಾವಾಗ ಅದೆಲ್ಲ ಅವನಿಗೆ ಪೂರೈಕೆ ಆಗುತ್ತೆ, ಅಗತ್ಯತೆಗಳು ಏನಿರುತ್ತೆ, ಅವನಿಗೆ ಬೇಡಿಕೆಗಳು ಏನಿರುತ್ತೆ, ಅದು ಯಾವಾಗ ಅದು ಕಂಪ್ಲೀಟ್ ಆಗುತ್ತೆ, ಅವನ ಟೆನ್ಷನ್ ಏನಿರುತ್ತೆ ಅದು ಇಳ್ಕೊಳುತ್ತೆ ಅಥವಾ ಅದು ಕಮ್ಮಿ ಆಗುತ್ತೆ, ಇದು ಒಂದು ಪ್ರೋಸೆಸ್. ಈ ತರ ಸುಮಾರಿದೆ. ಒಂದು ಮಗುಗೆ ಚಾಕ್ಲೇಟ್ ಬೇಕು ಅಂತ ಅಳ್ತಿದ್ರೆ ನೀವು ಆ ಮಗುಗೆ ಚಾಕ್ಲೇಟ್ ಕೊಡಿಸಿದ್ರೆ ಅಳುನ ಅದ್ ನಿಲ್ಸುತ್ತೆ, ಸಿಂಪಲ್ ಪ್ರೋಸೆಸ್. ಬಟ್ ಏನಿಲ್ಲ, ಇದು ತಲೆ ಒಳಗಾಗುವಂತ ಕೆಲಸ. ನಿಮ್ಗೆ ಹೊಟ್ಟೆಲೆ ಹಸಿವಿರೋದು ಅಂತ ಹೆಂಗ್ ಗೊತ್ತಾಗುತ್ತೆ, ಬಿಕಾಸ್ ಆಫ್ ಯುವರ್ ಮೈಂಡ್. ನಿಮ್ ಮೈಂಡು ನಿಮ್ಗೆ ಡೈರೆಕ್ಟ್ ಮಾಡ್ತಾ ಇರುತ್ತೆ, ಈಗ ಹೊಟ್ಟೆ ಸಿಗ್ತದೆ, ಈಗ ಹೊಟ್ಟೆ ತುಂಬಿದೆ, ಈಗ ಈ ತರ ಮಾಡ್ಬೇಕು, ಈಗ ಇಲ್ಲಿ ಹೋಗ್ಬೇಕು ಅಂತ. ಯೂಶಲಿ ಮನುಷ್ಯ ಏನಕ್ಕೂ ತಡ್ಕೊಳಲ್ಲ, ಒಂದು ನೋವು ಬಂದ್ರೂ ತಡ್ಕೊಳಲ್ಲ, ಒಂದು ತುಂಬಾ ಖುಷಿ ಆದ್ರೂ ಪ್ರಾಬ್ಲಮ್ಮೆ, ತುಂಬಾ ದುಃಖ ಆದ್ರೂ ಪ್ರಾಬ್ಲಮ್ಮೆ. ಅಂಡ್ ತುಂಬಾ ಚಿಕ್ಕ ವಿಡಿಯೋ ಆಗಿದ್ರಿಂದ ಒಂದ್ ಲೈನ್ ಏನಾದ್ರೂ ಹೇಳ್ಬಿಡೋಣ ಅಂತ ಇದ್ದೀನಿ. ಏನ್ ಹೇಳೋಣ ಅಂದ್ರೆ, ಲೈಫ್ ನ ತುಂಬಾ ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ, ಅದೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಲೈಫ್ ಬಗ್ಗೆ ಪ್ರಿಡಿಕ್ಷನ್ ಮಾಡೋದನ್ನ ಬಿಟ್ಬಿಡಿ. ಲೈಫ್ ಹಿಂಗಿರುತ್ತೆ, ನಾನು ಅನ್ಕೊಂಡಂಗೆ ಆಗ್ತಿದೆ, ನಾನು ಅನ್ಕೊಂಡಿದ್ದೆ ಅವ್ನು ಹಿಂಗೆ ಮಾಡ್ತಾನೆ, ನಾನು ಅನ್ಕೊಂಡಿದ್ದೆ ಇವಳು ಹಿಂಗೆ ಮಾಡ್ತಾಳೆ, ಇದನ್ನ ಬಿಟ್ಬಿಡಿ. ಎಂಜಾಯ್ ಯುವರ್ ಪ್ರೆಸೆಂಟ್, ಆರಾಮಾಗಿ ಕೂಲಾಗಿ ಎಲ್ಲ ದೇವ್ರಿಗೆ ಬಿಟ್ಬಿಡಿ. ನೀವು ಬಂದಿದ್ದೀರಾ ಅಂದರೆ ಡೆಸ್ಟಿನಿ ಇಸ್ ಆಲ್ರೆಡಿ ಫಿಕ್ಸ್ಡ್, ಇಲ್ಲಿ ನೀವೆಲ್ಲಿ ಹೋಗ್ಬೇಕು ಅಂತ ಫಿಕ್ಸು, ನೀವು ಅದನ್ನು ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಅದನ್ನ ಯಾಕೆ ನೀವು ಬೇರೆಯವ್ರು ಹಂಗೆ ಮಾಡ್ತಿದ್ದಾರೆ, ಅವ್ರು ಹಂಗೆ ಮಾಡ್ತಿದ್ರೆ, ನಾನು ಅನ್ಕೊಂಡಂಗೆ ಮಾಡ್ತಿದ್ರೆ, ನೀವು ಅನ್ಕೊಂಡಂಗೆ ಆಗಂಗಿದ್ದಿದ್ರೆ ಏನೇನೋ ಆಗಬೇಕಾಗಿತ್ತು. ನಮ್ಮ ಅನ್ಕೊಂಡಂಗೆ ಯಾವುದೂ ಆಗಲ್ಲ, ಎಲ್ಲ ಮೇಲೆ ಇರೋನು ಏನು ಅನ್ಕೊಂಡಿರ್ತಾನೋ ಅದೇ ಆಗೋದು. ಸ್ಟಾಪ್ ವರಿಂಗ್ ಅಬೌಟ್ ಯುವರ್ ಲೈಫ್, ಯುವರ್ ಲೈಫ್ ವಿಲ್ ಬಿ ಪರ್ಫೆಕ್ಟ್ ಇಫ್ ಯು ವರಿ ಅಬೌಟ್ ಪ್ರೆಸೆಂಟ್. ಥ್ಯಾಂಕ್ ಯು ಇದನ್ನು ಕೇಳಿಸ್ಕೊಂಡಿದ್ಕೆ. ಇದು ಮೋಟಿವೇಶನ್ ಪ್ರೋಸೆಸ್ ಆಗಿರುತ್ತೆ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಆಸ್ ಯೂಶ್ವಲ್ ಶೇರ್ ಮಾಡ್ಬೇಕ್ರಿ, ಬೇರೆಯವ್ರ ಜೊತೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಯಾರ ಜೊತೆ ಆಗಿರ್ಬೋದು ಶೇರ್ ಮಾಡಿ, ಯಾರಿಗೆ ಯೂಸ್ ಇದೆಯೋ ಅಲ್ಲಿವರೆಗೂ ಹೋಗ್ಲಿ. ಕ್ಲಿಕ್ ಇಟ್ ವಾಸ್ ದ ನೆಕ್ಸ್ಟ್ ಸೀರೀಸ್. ಥ್ಯಾಂಕ್ ಯು ಫಾರ್ ಟ್ಯೂನಿಂಗ್ ಇನ್, ಸಿ ಯು ಇನ್ ದ ನೆಕ್ಸ್ಟ್ ಸೀರೀಸ್. ಬೈ.